Dear friends, welcome to Inquest. ಈ ತರಗತಿಯಲ್ಲಿ ನಾವು 19 ಮತ್ತು 20ನೇ ಜೂನ್ 2022 ರ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಪ್ರಚಲಿತ ಘಟನೆಗಳ PDF ಅನ್ನು ನೀವು ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನೆಲ್ ಅಥವಾ JD's ಆನ್ಲೈನ್ ಕ್ಲಾಸಸ್ ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಬಹುದಾಗಿರುತ್ತೆ. ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನು ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲಾ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, ದೀಸ್ ಆರ್ ದಿ ಕೀ ಆನ್ಸರ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 189. ಅಂಡ್ ವಿ ಅಪ್ರಿಷಿಯೇಟ್ ರಾಜು, ವೀರಶಿವ, ಶಿವ, ಕಾರ್ತಿಕ್, ಜಗದೀಶ್, ಗಾಯತ್ರಿ, ಶಶಿಕಾಂತ್, ರಘುನಾಥ್, ಶರಣ ಬಸಪ್ಪ, ಎಳ್ಳು ಪೂಜಾರಿ ಅಂಡ್ ಮೆನಿ ಅದರ್ಸ್ ಆಲ್ಸೋ ಹ್ಯಾವ್ ಗಿವನ್ ಕರೆಕ್ಟ್ ಆನ್ಸರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಯುನೆಸ್ಕೋಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಪ್ರಶಸ್ತಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಪ್ರಶಸ್ತಿಯನ್ನ ನಾವು ಕಿಂಗ್ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಪ್ರಶಸ್ತಿಯನ್ನ ವಾರ್ಷಿಕವಾಗಿ ಎರಡು ಇನಿಷಿಯೇಟಿವ್ಸ್ಗೆ ಯುನೆಸ್ಕೋ ವತಿಯಿಂದ ನೀಡಲಾಗುತ್ತೆ. ಸೊ ಈ ಎರಡು ಇನಿಷಿಯೇಟಿವ್ಸ್ ಅಲ್ಲಿ ಒಂದು ಪ್ರಶಸ್ತಿಯನ್ನ ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಮೊದಲ ಪ್ರಶಸ್ತಿಯನ್ನ ಯಾರು ಕೊಟ್ಟಿರ್ತಾರಂದ್ರೆ NCERTನ ಒಂದು ಘಟಕವಾಗಿರ್ತಕ್ಕಂತ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಟೆಕ್ನಾಲಜಿಗೆ ಒಂದು ಪ್ರಶಸ್ತಿಯನ್ನ ನೀಡಿರ್ತಾರೆ. ಸೊ ಈ ಪ್ರಶಸ್ತಿಯನ್ನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಟೆಕ್ನಾಲಜಿಗೆ ಯಾಕೆ ಕೊಟ್ಟಿರ್ತಾರಂದ್ರೆ, ಇವರು ಶಿಕ್ಷಣ ಕ್ಷೇತ್ರದಲ್ಲಿ ICT ಅಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿರುವುದರ ಸಲುವಾಗಿ 2021ನೇ ಸಾಲಿನಲ್ಲಿ ಯುನೆಸ್ಕೋ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಬಳಸಿಕೊಂಡಿರ್ತಕ್ಕಂಥ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿನ ನಾವೇನಂತ ಕರಿತೀವಿ ಅಂದ್ರೆ PM-eVidya ಅಂತ ಕರಿತೇವೆ. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಥವಾ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಇನಿಷಿಯೇಟಿವ್ನ COVID-19 ಸಮಯದಲ್ಲಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ಲಾಂಚ್ ಆಗಿರ್ತಕ್ಕಂಥದ್ದು 17 May 2020, 2020ರ May 17ರಲ್ಲಿ ಶಿಕ್ಷಣ ಸಚಿವಾಲಯದ ವತಿಯಿಂದ PM-eVidya ಅಂತಕ್ಕಂಥ ಒಂದು ಕಾಂಪೊನೆಂಟ್ನ ಲಾಂಚ್ ಮಾಡಿರ್ತಾರೆ. ಈ ಕಾಂಪೊನೆಂಟ್ ಅಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಬೈ ಯೂಸಿಂಗ್ ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನವನ್ನ ಬಳಸಿಕೊಂಡು ಡಿಜಿಟಲ್ ಆನ್ಲೈನ್ ಆನ್ ಏರ್ ಎಜುಕೇಶನ್, ಈ ಮೂರು ರೀತಿಯ ಶಿಕ್ಷಣ ವ್ಯವಸ್ಥೆಗಳನ್ನ ಯೂನಿಫೈ ಮಾಡ್ಲಿಕ್ಕೆ ಅಥವಾ ಏಕೀಕರಣಗೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ, ಟು ಮಿನಿಮೈಸ್ ಲರ್ನಿಂಗ್ ಲಾಸಸ್, ಅಂದ್ರೆ ಈ ಪ್ಯಾಂಡಮಿಕ್ ಸಮಯದಲ್ಲಿ ಕಲಿಕೆಯ ನಷ್ಟವನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಯುನೆಸ್ಕೋ ವತಿಯಿಂದ ಅವಾರ್ಡ್ ಕೊಡ್ಲಿಕ್ಕೆ ಕಾರಣವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಶಸ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ದಿಸ್ ಅವಾರ್ಡ್ ರೆಕಗ್ನೈಸಸ್ ದಿ ಇನೋವೇಟಿವ್ ಅಪ್ರೋಚಸ್ ಇನ್ ಲೆವರೇಜಿಂಗ್ ನ್ಯೂ ಟೆಕ್ನಾಲಜೀಸ್, ಅಂದ್ರೆ ಈ ಹೊಸ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳುವಲ್ಲಿ ನವೀನ ವಿಧಾನಗಳನ್ನ ಗುರುತಿಸತಕ್ಕಂಥ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ಇದು ಈ ವರ್ಷ ಎಜುಕೇಶನಲ್ ಸೆಕ್ಟರ್ಗೆ ಅವರು ಎಕ್ಸ್ಪೆಂಡ್ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ, ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅಂದ್ರೆ, ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ನಾವೇನ್ ಹೇಳ್ತೀವಿ, ಅದ್ರಲ್ಲಿ ಬರ್ತಕ್ಕಂಥ ನಾಲ್ಕನೇ ಗೋಲ್ ಏನಿದೆ ಅಂದ್ರೆ, ಟೋಟಲ್ 17 ಗೋಲ್ಸ್ ಅಲ್ಲಿ ಇರ್ತಕ್ಕಂಥ ನಾಲ್ಕನೇ ಗೋಲ್ ಏನಿದೆ, ಅದು ಶಿಕ್ಷಣಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ಗೋಲ್ ಆಗಿರುತ್ತೆ. ಸೊ ಈ ಕ್ಷೇತ್ರದಲ್ಲಿ ಅಂದ್ರೆ, ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಅಚೀವ್ ಮಾಡ್ಲಿಕ್ಕೂ ಕೂಡ ಸಹಾಯ ಆಗ್ತಾ ಇರ್ತಕ್ಕಂಥ ಕಾರಣದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನ ಈ ಬಾರಿ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಶಸ್ತಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು 2005ರಲ್ಲಿ ಯಾವ ರಾಷ್ಟ್ರದ ಬೆಂಬಲದೊಂದಿಗೆ ಅಂತ ಕೇಳಿದ್ರೆ, ಕಿಂಗ್ಡಮ್ ಬ್ಯಾರನ್ ರಾಷ್ಟ್ರದೊಂದಿಗೆ ಈ ಪ್ರಶಸ್ತಿಯನ್ನ ಡೆವಲಪ್ ಮಾಡಿರ್ತಾರೆ. ಸೊ ಪ್ರತಿ ವರ್ಷ ನಾನು ಹೇಳ್ದಾಗೆ, 2 best projects ಎರಡು ಉತ್ತಮ ಯೋಜನೆಗಳಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಸೊ ಪ್ರಶಸ್ತಿಯ ಜೊತೆಗೆ 25,000 US dollars ಮತ್ತೆ ಒಂದು ಡಿಪ್ಲೊಮಾವನ್ನ ಕೂಡ ಹಾನರ್ ಮಾಡಲಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಅವಾರ್ಡ್. ಸೊ ಇದ್ರ ಜೊತೆಗೆ ನಾವು ಯುನೆಸ್ಕೋ ಬಗ್ಗೆ ಕೂಡ ತಿಳ್ಕೊಳ್ತಾ ಬರೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಯುನೆಸ್ಕೋ? ಇದನ್ನ ನಾವು ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಮತ್ತೆ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂದ್ರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಕರಿತೀವಿ. ಇದು ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಅಥವಾ ವಿಶೇಷ ಸಂಸ್ಥೆ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ, ಟು ಪ್ರಮೋಟ್ ಪೀಸ್ ಅಂಡ್ ಸೆಕ್ಯೂರಿಟಿ, ಅಂದ್ರೆ ಜಾಗತಿಕವಾಗಿ ಶಾಂತಿ ಮತ್ತು ಭದ್ರತೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿ ಆಗಿರುತ್ತೆ. ಯಾವ ರೀತಿ ಇವರು ಉತ್ತೇಜನ ಮಾಡ್ತಾರಂದ್ರೆ, ಬೈ ಎಸ್ಟಾಬ್ಲಿಷಿಂಗ್ ಕೋಆಪರೇಷನ್ ಇನ್ ಎಜುಕೇಶನ್, ಆರ್ಟ್ಸ್, ಸೈನ್ಸ್ ಅಂಡ್ ಕಲ್ಚರ್, ಅಂದ್ರೆ ಶಿಕ್ಷಣ, ಕಲೆ, ವಿಜ್ಞಾನ ಮತ್ತು ಸಂಸ್ಕೃತಿ ವಲಯದಲ್ಲಿ ಅಂತಾರಾಷ್ಟ್ರೀಯ ಸಹಕಾರವಾದ ಮೂಲಕ
ಈ ಒಂದು ಶಾಂತಿ ಮತ್ತು ಭದ್ರತೆಯನ್ನ ಉತ್ತೇಜನ ಮಾಡತಕ್ಕಂತ ಗುರಿಯನ್ನ ಹೊಂದಿರುತ್ತೆ. ಸೊ ಪ್ರಸ್ತುತವಾಗಿ ಇದರಲ್ಲಿ 193 ಮೆಂಬರ್ ನೇಷನ್ಸ್, 193 ಸದಸ್ಯ ರಾಷ್ಟ್ರಗಳನ್ನ, 11 ಅಸೋಸಿಯೇಟ್ ಮೆಂಬರ್ಸ್ ಅಥವಾ 11 ಸಹವರ್ತಿ ಸದಸ್ಯರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸರ್ಕಾರಗಳೊಂದಿಗೆ ಮಾತ್ರ ಅಸೋಸಿಯೇಷನ್ ಆಗೋದಿಲ್ಲ, ಅದರ ಜೊತೆಗೆ ನಾನ್ ಗವರ್ನಮೆಂಟಲ್, ಇಂಟರ್ ಗವರ್ನಮೆಂಟಲ್ ಮತ್ತೆ ಪ್ರೈವೇಟ್ ಸೆಕ್ಟರ್ಸ್ ಜೊತೆ ಕೂಡ ಪಾರ್ಟ್ನರ್ಶಿಪ್ ಅನ್ನ ಹೊಂದಿರುತ್ತೆ. ಅಂದ್ರೆ ಸರ್ಕಾರೇತರ, ಅಂತರ್ ಸರ್ಕಾರಿ ಮತ್ತು ಖಾಸಗಿ ವಲಯದ ಪಾಲುದಾರರನ್ನ ಕೂಡ ನಾವು ಯುನೆಸ್ಕೋದಲ್ಲಿ ನೋಡಬಹುದಾಗಿರುತ್ತೆ. ಸೊ ಯುನೆಸ್ಕೋದ ಹೆಡ್ ಕ್ವಾರ್ಟರ್ ಬಂದು ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂತ ವರ್ಷ 1945 ಅಲ್ಲಿ ಸ್ಥಾಪನೆ ಆಗಿರುತ್ತೆ. ಸೊ ಇದಕ್ಕೆ ಮುಂಚೆ ಇದ್ದಂತಹ ಲೀಗ್ ಆಫ್ ನೇಷನ್ಸ್ ಅಂತ ನಾವ್ ಏನ್ ಕರಿತೀವಿ, ಸೊ ಇದನ್ನ ರೀಪ್ಲೇಸ್ ಮಾಡುವುದರ ಮುಖಾಂತರ ಯುನೆಸ್ಕೋ ಸ್ಥಾಪನೆ ಆಗುತ್ತೆ. ಸೊ ಯುನೆಸ್ಕೋದ ಫಂಕ್ಷನ್ಸ್ ಅಥವಾ ವರ್ಕ್ಸ್ ಏನು ಅನ್ನೋದನ್ನ ನಾವ್ ಇಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಫಾಲ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಫಂಕ್ಷನ್ಸ್, ದೇ ಆರ್ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಿದ್ರೆ ಯುನೆಸ್ಕೋದ ಪ್ರಸ್ತುತ ಡೈರೆಕ್ಟರ್ ಜನರಲ್ ಯಾರಾಗಿರ್ತಾರೆ ಅಂದ್ರೆ ಅಡ್ರಿಯೋ ಅಜೌಲೆ ಅಂತಕ್ಕಂಥವ್ರು ಪ್ರಸ್ತುತವಾಗಿ ಇದರ ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಸೆಕೆಂಡ್ ಆರ್ಟಿಕಲ್. ಸೊ ಅನ್ ಏನ್ಷಿಯಂಟ್ ರಾಕ್ ಪೇಂಟಿಂಗ್ಸ್ ಐಡೆಂಟಿಫೈಡ್ ಇನ್ ಬರ್ಗೂರ್. ಸೊ ಬರ್ಗೂರಿನಲ್ಲಿ ಪ್ರಾಚೀನ ಶಿಲಾ ವರ್ಣ ಚಿತ್ರಗಳನ್ನ ಗುರುತಿಸಲಾಗಿರುತ್ತೆ. ಸೊ ಈ ವರ್ಣ ಚಿತ್ರಗಳು ನೀವೇನ್ ಕಾಣ್ತಾ ಇದ್ದೀರಾ, ಸೊ ದಿಸ್ ಇಸ್ ದ ರಿಯಲ್ ಪಿಕ್ಚರ್, ಸೊ ದಟ್ ಈಸ್ ಅಪ್ಟೈನ್ಡ್ ಫ್ರಮ್ ಬರ್ಗೂರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಬರ್ಗೂರು ಎಲ್ಲಿ ಬರುತ್ತೆ, ಇದರ ವಿಶೇಷತೆಗಳೇನು, ಎಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಡಿಸ್ಕವರ್ ಮಾಡಿರ್ತಕ್ಕಂಥ ಟೀಮ್ನ ನಾವು ಎಕ್ಕಾಯ್ ಟೀಮ್ ವಾಲಂಟಿಯರ್ಸ್ ಅಂತ ಕರಿತೇವೆ. ಸೊ ಇವರು ತಮಿಳುನಾಡಿನ ಇರೋಡ್ ಡಿಸ್ಟ್ರಿಕ್ಟ್ ಅಂದ್ರೆ ಇರೋಡ್ ಡಿಸ್ಟ್ರಿಕ್ಟ್ ಆಫ್ ತಮಿಳುನಾಡಲ್ಲಿ ಬರ್ತಕ್ಕಂಥ ಬರ್ಗೂರು ಹಿಲ್ಸ್ ಅಥವಾ ಬರ್ಗೂರು ಬೆಟ್ಟಗಳಲ್ಲಿ ಈ ರೀತಿಯ ಪೇಂಟಿಂಗ್ಸ್ ನ ಅವರು ಸ್ಪಾಟ್ ಮಾಡಿರ್ತಾರೆ. ಸೊ ಒಂದು ಕೇವ್ ಇರುತ್ತೆ, ಕೇವ್ ಅಂದ್ರೆ ಗುಹೆ ಅಂತ ನಿಮ್ಮೆಲ್ಲರಿಗೂ ತಿಳಿದಿರುತ್ತೆ. ಆ ಗುಹೆ ಒಂದು ಕೊಲ್ಯಾಪ್ಸ್ ಆಗಿರುತ್ತೆ ಅಥವಾ ಕುಸಿದೋಗಿರುತ್ತೆ. ಆ ಕುಸಿದೋಗಿರ್ತಕ್ಕಂಥ ಗುಹೆಯಲ್ಲಿ ಈ ರೀತಿಯ ವರ್ಣ ಚಿತ್ರಗಳಿರ್ತಕ್ಕಂಥ ಒಂದು ಶಿಲೆಯನ್ನ ಈಗ ಡಿಸ್ಕವರ್ ಮಾಡಿರ್ತಾರೆ. ಆ ಪ್ಲೇಸ್ ನ ಎಕ್ಸಾಕ್ಟ್ಲಿ ನಾವೇನಂತ ಕರಿತೀವಿ ಅಂದ್ರೆ ರುಕ್ಕಲ ಮುನಿಯಪ್ಪನ್ ಅಂತ ಕರಿತೀವಿ. ಸೊ ಈ ಪ್ಲೇಸ್ ನಲ್ಲಿ ಎಕ್ಸಾಕ್ಟ್ಲಿ ಅವರು ಈ ವರ್ಣ ಚಿತ್ರಗಳನ್ನ ಗುರುತಿಸಿರ್ತಾರೆ. ಹಾಗಿದ್ರೆ ಈ ಪ್ಲೇಸ್ ಏನಕ್ಕೆ ಫೇಮಸ್ ಅಂದ್ರೆ ಅಲ್ಲಿರ್ತಕ್ಕಂತ ಟ್ರೈಬಲ್ ಪೀಪಲ್, ಬುಡಕಟ್ಟು ಜನ ಯಾರಿರ್ತಾರೆ, ಅವರು ಶೋಲಾಗರ್, ಕುರುಂಬರ್ ಮತ್ತೆ ಬೇಡ ಗಂಪನ ಲಿಂಗಾಯತ ಅಂತ ಕರಿತೀವಿ. ಈ ಒಂದು ಟ್ರೈಬಲ್ ಪಾಪ್ಯುಲೇಷನ್ ವರ್ಷಿಪ್ ಮಾಡ್ತಕ್ಕಂಥ ಸ್ಥಳವನ್ನ ನಾವು ರುಕ್ಕಲ ಮುನಿಯಪ್ಪನ್ ಅಂತ ಕರಿತೀವಿ. ಸೊ ಈ ಸ್ಥಳದಲ್ಲಿ ಈ ರೀತಿಯ ಪೇಂಟಿಂಗ್ಸ್ ಅನ್ನ ಅವರು ಡಿಸ್ಕವರ್ ಮಾಡಿರ್ತಾರೆ. ಸೊ ಈ ಪೇಂಟಿಂಗ್ ಮಾಡಿರ್ತಕ್ಕಂಥ ಆ ಶಿಲೆ ಏನಿರುತ್ತೆ ಅದು 30 feet ಹೈ ಅಂದ್ರೆ 30 feet ಎತ್ತರ ಮತ್ತು 250 feet ಲೆಂತ್ 250 feet ಉದ್ದದ ಬಂಡೆ ಆಗಿರುತ್ತೆ. ಇಮ್ಯಾಜಿನ್ ಅದು ಎಷ್ಟು ದೊಡ್ಡ, 250 feet ಲೆಂತ್ ಅಂದ್ರೆ ಇಮ್ಯಾಜಿನ್ ಹೌ ಬಿಗ್ ಇಟ್ ಇಸ್. ಸೊ ಇದ್ರ ಮೇಲೆ ರೆಡ್ ಮತ್ತೆ ವೈಟ್, ಕೆಂಪು ಮತ್ತು ಬಿಳಿಯ ಬಣ್ಣದ ಒಂದು ಪೇಂಟಿಂಗ್ ನ ಉಪಯೋಗಿಸ್ಕೊಂಡು ಬಣ್ಣಗಳನ್ನ ಅಥವಾ ಪೇಂಟಿಂಗ್ಸ್ ನ ಮಾಡಲಾಗಿರುತ್ತೆ. ಆ ಚಿತ್ರಗಳಲ್ಲಿ ನಾವು ಪ್ರಮುಖವಾಗಿ ಏನನ್ನ ನೋಡ್ಬೋದು ಅಂದ್ರೆ ಹಂಟಿಂಗ್ ಸೀನ್ ಅಂದ್ರೆ ಬೇಟೆ ಆಡ್ತಕ್ಕಂಥ ದೃಶ್ಯವನ್ನ, ಮತ್ತೆ ಹ್ಯೂಮನ್ ಫಿಗರ್ಸ್ ಮಾನವನ ಚಿತ್ರಗಳನ್ನ, ಮತ್ತೆ ಡಿಯರ್ ಸ್ಟ್ಯಾಂಡಿಂಗ್ ಅಂದ್ರೆ ಹರ್ಡ್ ಆಫ್ ಡಿಯರ್ ಅಂದ್ರೆ ಜಿಂಕೆಗಳ ಹಿಂಡನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಲುಕ್ ಸಿಮಿಲರ್ ಟು ದಿ ಮದರ್ ಗಾಡೆಸಸ್ ಮೆಗಾಲಿಥಿಕ್ ಸ್ಟ್ರಕ್ಚರ್ ಅಂದ್ರೆ ಮಾತೃ ದೇವತೆಯ ಮೆಗಾಲಿಥಿಕ್ ರಚನೆಗಳನ್ನ ಹೋಲ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇದಾಗಿರುತ್ತೆ. ಸೊ ಇದನ್ನ ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ, ಸೊ ಇದು ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮ್ಯಾಪ್ ಆಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ಪ್ರಮುಖವಾಗಿ ಇಲ್ಲಿ ಬರ್ಗೂರ್ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಇದು ಕರ್ನಾಟಕದ ಬಾರ್ಡರ್ಗೆ ತುಂಬಾ ಸಮೀಪವಾಗಿರ್ತಕ್ಕಂಥ ಸ್ಥಳವಾಗಿರುತ್ತೆ. ಸೊ ಈ ಬರ್ಗೂರ್ನಲ್ಲಿ ಈ ಪ್ರಾಜೆಕ್ಟ್ನ, ಸೊ ಈ ಎಂಟೈರ್ ಶೇಡೆಡ್ ಮ್ಯಾಪ್ ಏನಿದೆ ಇದು ಇರೋಡ್ ಡಿಸ್ಟ್ರಿಕ್ಟ್ ಆಗಿರುತ್ತೆ. ಇರೋಡ್ ಡಿಸ್ಟ್ರಿಕ್ಟ್ನ ಬರ್ಗೂರ್ನಲ್ಲಿ ಈ ಪೇಂಟಿಂಗ್ಸ್ ನ ಈಗ ಡಿಸ್ಕವರ್ ಮಾಡಿರ್ತಾರೆ. ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಆರ್ಟಿಕಲ್ ನಂಬರ್ 3. ಸೊ ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು, ಈ ಮುಕ್ತ ವ್ಯಾಪಾರ ಒಪ್ಪಂದ ಏನ್ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ದೇರ್ ವಾಸ್ ಅ ಜಾಯಿಂಟ್ ಇವೆಂಟ್ ಅಂದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಜಂಟಿ ಸಮಾರಂಭ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂದ್ರೆ ಬ್ರುಸೆಲ್ಸ್ ನಲ್ಲಿ ನಡೆಯುತ್ತೆ. ಸೊ ಬ್ರುಸೆಲ್ಸ್ ಬಂದು ಯುರೋಪಿಯನ್ ಯೂನಿಯನ್ ನ ಕೇಂದ್ರ ಕಚೇರಿ ಅಥವಾ ಯುರೋಪಿಯನ್ ಒಕ್ಕೂಟದ ಒಂದು ಪ್ರಧಾನ ಕಚೇರಿ ಆಗಿರುತ್ತೆ. ಸೊ ಇಲ್ಲಿ ದೇರ್ ವರ್ ಡಿಸ್ಕಷನ್ಸ್ ಅಬೌಟ್ ರೀಲಾಂಚಿಂಗ್ ಅಂದ್ರೆ ಮುಂಚೆನೆ ಇದ್ದಂತಹ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿರುತ್ತೆ, ಮುಕ್ತ ವ್ಯಾಪಾರ ಒಪ್ಪಂದ ಏನಿರುತ್ತೆ, ಸೊ ಅದನ್ನ ಮತ್ತೆ ಮರು ಪ್ರಾರಂಭ ಮಾಡ್ಲಿಕ್ಕೆ ಚರ್ಚೆಗಳನ್ನ ಮಾಡಿರ್ತಾರೆ. ಅದ್ರ ಜೊತೆಗೆ ಇನ್ನೂ ಎರಡು ಪ್ರಾಜೆಕ್ಟ್ಸ್ ಲಾಂಚ್ ಆಗಿರುತ್ತೆ. ಆ ಎರಡು ಪ್ರಾಜೆಕ್ಟ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಅಗ್ರಿಮೆಂಟ್, ಹೂಡಿಕೆ ಸಂರಕ್ಷಣಾ ಒಪ್ಪಂದ ಅಂತ ಕರಿತೀವಿ. ಇನ್ನೊಂದನ್ನ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಅಗ್ರಿಮೆಂಟ್, ಭೌಗೋಳಿಕ ಸೂಚಕಗಳ ಒಪ್ಪಂದ ಅಂತ ಕರಿತೀವಿ. ಸೊ ಇವೆರಡು ಒಪ್ಪಂದಗಳನ್ನ ಅಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಯುರೋಪಿಯನ್ ಯೂನಿಯನ್ ಜೊತೆ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈ ಯುರೋಪಿಯನ್ ಯೂನಿಯನ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ಟರ್ ಯುಎಸ್. ಅಂದ್ರೆ
ನಂತರ ಭಾರತದೊಂದಿಗೆ ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿರ್ತಕ್ಕಂತ ಎರಡನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಯುರೋಪಿಯನ್ ಯೂನಿಯನ್ ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರೀಸೆಂಟ್ ಆಗಿ ಬಂದಿರತಕ್ಕಂತ ಸ್ಟಾಟಿಸ್ಟಿಕ್ಸ್ ಅಂದ್ರೆ 2021 ಮತ್ತು 22ನೇ ಸಾಲಿನಲ್ಲಿ ನಾವು ನೋಡಿದಾಗ $65 billion ಅಷ್ಟು ಏನೋ ವ್ಯಾಪಾರವನ್ನ ನಾವು ಯುರೋಪಿಯನ್ ಯೂನಿಯನ್ ಜೊತೆ ಮಾಡಿರ್ತೇವೆ. ಸೊ ನಮ್ಮ ಒಂದು ಟ್ರೇಡ್ ಏನಿರುತ್ತೆ, ಸರ್ಪ್ಲಸ್ ಟ್ರೇಡ್ ಏನಿರುತ್ತೆ ಅಂದ್ರೆ ನಾವು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಗೂಡ್ಸ್ ಇಂಪೋರ್ಟ್ ಮಾಡ್ತಕ್ಕಂಥ ಗೂಡ್ಸ್ ಗಿಂತ ಜಾಸ್ತಿ ಇರುತ್ತೆ. ಸೊ ಅವಾಗ ನಮ್ಮ ಒಂದು ಎಕ್ಸ್ಪೋರ್ಟ್ ಏನಿರುತ್ತೆ ಅದನ್ನ ನಾವು ಸರ್ಪ್ಲಸ್ ಅಂತ ಹೇಳ್ತೀವಿ. ದ ಟ್ರೇಡ್ ಡೀಲ್ ವಿಲ್ ಹೆಲ್ಪ್ ಟು ಡೈವರ್ಸಿಫೈ ಅಂಡ್ ಸೆಕ್ಯೂರ್ ದಿ ಸಪ್ಲೈ ಚೈನ್ ಅಂದ್ರೆ ಈ ಒಂದು ಪೂರೈಕೆ ಸರಪಳಿ ಮತ್ತು ಈ ಒಂದು ಸುರಕ್ಷತೆಗೊಳಿಸಲಿಕ್ಕೆ ಅಂದ್ರೆ ಆ ಒಂದು ಪೂರೈಸ್ತಕ್ಕಂಥ ಸಮಯದಲ್ಲಿ ಸೆಕ್ಯೂರಿಟಿ ಅಥವಾ ಸೇಫ್ಟಿನ ಎನ್ಶೋರ್ ಮಾಡ್ತಕ್ಕಂಥದ್ದು ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಒಂದು ಪ್ರಮುಖ ಭಾಗವಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು IPA ಅಂತಕ್ಕಂಥ ಒಂದು ಸೆಕೆಂಡ್ ಅಗ್ರಿಮೆಂಟ್ ನ ಕೂಡ ನಾವು ಸೈನ್ ಮಾಡಿರ್ತೇವೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಲೀಗಲ್ ಫ್ರೇಮ್ ವರ್ಕ್ ಫಾರ್ ಕ್ರಾಸ್ ಬಾರ್ಡರ್ ಇನ್ವೆಸ್ಟ್ಮೆಂಟ್ ಟು ಎನ್ಹಾನ್ಸ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಇನ್ವೆಸ್ಟರ್ಸ್ ಅಂದ್ರೆ ಈ ಹೂಡಿಕೆದಾರರ ವಿಶ್ವಾಸ. ಫಾರ್ ಎಕ್ಸಾಂಪಲ್ FDI ಅಂತ ಕರಿತೀವಿ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಈ ರೀತಿಯ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡೋದ್ರಲ್ಲಿ ಈ ವಿಶ್ವಾಸಾರ್ಹವನ್ನ ಹೆಚ್ಚು ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನು ಚೌಕಟ್ಟುಗಳನ್ನ ಒದಗಿಸ್ತಕ್ಕಂಥ ಒಂದು ಅಗ್ರಿಮೆಂಟ್ ನ ನಾವು IPA ಅಂತ ಕರಿತೀವಿ. ಅದಾದ್ಮೇಲೆ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಟು ಎಸ್ಟಾಬ್ಲಿಷ್ ಟ್ರಾನ್ಸ್ಪರೆಂಟ್ ಅಂಡ್ ಪ್ರಿಡಿಕ್ಟಬಲ್ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ಟು ಫೆಸಿಲಿಟೇಟ್ ಟ್ರೇಡ್ ಆಫ್ GI ಪ್ರಾಡಕ್ಟ್ಸ್. ಈ ಒಂದು GI ಪ್ರಾಡಕ್ಟ್ಸ್ ಭೌಗೋಳಿಕ ಸೂಚಿತ ಒಂದು ಪ್ರಾಡಕ್ಟ್ಸ್ ಏನಿದಾವೆ ಆ ಒಂದು ಪ್ರಾಡಕ್ಟ್ಸ್ ಅಲ್ಲಿ ವ್ಯಾಪಾರವನ್ನ ಸುಗಮಗೊಳಿಸಲಿಕ್ಕೆ ಪಾರದರ್ಶಕತೆಯನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈ GI ಟ್ಯಾಗ್ ಇದೆ ಅಂದ್ಬಿಟ್ಟು ಯಾವ ಪ್ರಾಡಕ್ಟ್ ಅಂದ್ರೆ ಆ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಲ್ಲಿ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡ್ಲಿಕ್ಕೆ ಆಗಿರ್ತಕ್ಕಂಥ ಒಂದು ಒಪ್ಪಂದವನ್ನ ನಾವು GI ಪ್ಯಾಕ್ಟ್ ಅಂತ ಕರಿತೀವಿ. ಸೊ ಈ ಮೂರು ಒಪ್ಪಂದಗಳು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಆಗ್ತಾ ಇರ್ತಕ್ಕಂಥ ಒಪ್ಪಂದಗಳಾಗಿರುತ್ತೆ. ಹಾಗಿದ್ರೆ ಯುರೋಪಿಯನ್ ಯೂನಿಯನ್ ಅಂದ್ರೆ ಏನು? ಯುರೋಪಿಯನ್ ಯೂನಿಯನ್ ಪ್ರಸ್ತುತವಾಗಿ ಏನೋ 27 ರಾಷ್ಟ್ರಗಳನ್ನ ಒಳಗೊಂಡಿರುತ್ತೆ. ಸೊ ಈ 27 ರಾಷ್ಟ್ರಗಳಲ್ಲಿ 56 ರಾಷ್ಟ್ರಗಳನ್ನ ನಾವು ಸ್ಕೆಂಜನ್ ಕಂಟ್ರೀಸ್ ಅಂತ ಕರಿತೀವಿ. ಸ್ಕೆಂಜನ್ ಕಂಟ್ರೀಸ್ ಅಂತ ಕರಿತೀವಿ. ಸ್ಕೆಂಜನ್ ಕಂಟ್ರೀಸ್ ಅಂದ್ರೆ ಈ ರಾಷ್ಟ್ರಗಳಲ್ಲಿ ಟ್ರಾವೆಲ್ ಮಾಡೋರ್ಗೆ ಸೇಮ್ ಪಾಸ್ಪೋರ್ಟ್ ಮುಖಾಂತರ 26 ರಾಷ್ಟ್ರಗಳಲ್ಲಿ ಅವರು ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ಸೊ ಇನ್ನು 19 ರಾಷ್ಟ್ರಗಳನ್ನ ನಾವು ಯುರೋ ಝೋನ್ ಅಂತ ಕರಿತೀವಿ. ಯುರೋ ಝೋನ್ ಅಂದ್ರೆ ಅಲ್ಲಿರ್ತಕ್ಕಂಥ ಕರೆನ್ಸಿ ಕಾಮನ್ ಇರುತ್ತೆ. ಸೊ ಆ ರಾಷ್ಟ್ರಗಳನ್ನ ನಾವು ಯುರೋ ಝೋನ್ ಅಂತ ಕರಿತೇವೆ. ಸೊ ಇಷ್ಟು ಯುರೋಪಿಯನ್ ಮೆಂಬರ್ ಸ್ಟೇಟ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫೋರ್ತ್ ಆರ್ಟಿಕಲ್. ಜಪಾನ್ ಟು ಅಟೆಂಡ್ ನ್ಯಾಟೋ ಸಮಿಟ್ ಫಾರ್ ದಿ ವೆರಿ ಫಸ್ಟ್ ಟೈಮ್. ಸೊ ಮೊಟ್ಟ ಮೊದಲ ಬಾರಿಗೆ ಜಪಾನ್ ನ್ಯಾಟೋ ಶೃಂಗಸಭೆಯಲ್ಲಿ ಭಾಗವಹಿಸಲಿದೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನ್ಯಾಟೋ ಸಮಿಟ್ ಈ ವರ್ಷ ಮ್ಯಾಡ್ರಿಡ್ ಸ್ಪೇನ್ ನಲ್ಲಿ ನಡೆಯಲಿದೆ. ಇದರಲ್ಲಿ ಜಪಾನ್ ಮೊಟ್ಟ ಮೊದಲ ಬಾರಿಗೆ ಪಾರ್ಟಿಸಿಪೇಟ್ ಮಾಡುತ್ತೆ. ಇದ್ರ ಜೊತೆಗೆ ನ್ಯಾಟೋದ ಏನೋ ಇತ್ತೀಚೆಗೆ ನಡೆದಿರ್ತಕ್ಕಂತ ಡೆವಲಪ್ಮೆಂಟ್ಸ್ ಏನು ಅಂದ್ರೆ ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ಅಪ್ಲೈಡ್ ಟು ಜಾಯಿನ್ ನ್ಯಾಟೋ. ಸೊ ನ್ಯಾಟೋಗೆ ಸೇರ್ಕೊಳ್ಳಿಕ್ಕೆ ಇತ್ತೀಚೆಗೆ ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ಕೂಡ ಅಪ್ಲಿಕೇಶನ್ ನ ಹಾಕಿರುತ್ತೆ. ಅದ್ರ ಜೊತೆಗೆ ಸೌತ್ ಕೊರಿಯಾದಿಂದ ಕೂಡ ಫಸ್ಟ್ ಟೈಮ್ ಈ ಒಂದು ಸಭೆಯನ್ನ ನಡೀತಾ ಇದೆ. ಸೊ ಅಲ್ಲಿಗೆ ತಮ್ಮ ಲೀಡರ್ಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಕಳಿಸ್ತಾ ಇರ್ತಾರೆ. ಅದಾದ್ಮೇಲೆ ಜಪಾನ್. ಸೊ ಆಸ್ ಆಫ್ ನೌ ಜಪಾನ್ ಇಸ್ ನಾಟ್ ಅ ನ್ಯಾಟೋ ಮೆಂಬರ್. ಪ್ರಸ್ತುತವಾಗಿ ಇದು ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿರೋದಿಲ್ಲ. ಇಟ್ ಹ್ಯಾಸ್ ಡಿಲಿವರ್ಡ್ ಡಿಫೆನ್ಸಿವ್ ಸಪ್ಲೈಸ್ ಟು ಉಕ್ರೇನ್ ಅಂಡ್ ಇಂಪೋಸ್ ಟಫ್ ಸ್ಯಾಂಕ್ಷನ್ಸ್ ಆನ್ ರಷ್ಯಾ. ಸೊ ನ್ಯಾಟೋದ ಅಲೆ ಆಗಿಲ್ದಿದ್ರು ಕೂಡ ಇತ್ತೀಚೆಗೆ ಉಕ್ರೇನ್ಗೆ ಬೇಕಾಗಿರ್ತಕ್ಕಂಥ ರಕ್ಷಣಾತ್ಮಕ ಸರಬರಾಜುಗಳನ್ನ ತಲುಪಿಸಿರುತ್ತೆ ಮತ್ತು ರಷ್ಯಾದ ಮೇಲೆ ನಿರ್ಬಂಧಗಳನ್ನ ಏರಿರುತ್ತೆ. ಸೊ ಈ ಒಂದು ಏನೋ ಈ ಎಲ್ಲಾ ಇನಿಷಿಯೇಟಿವ್ಸ್ ನ ನೋಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಶೋರ್ ದಟ್ ಜಪಾನ್ ಇಸ್ ಲೈಕ್ಲಿ ಟು ಜಾಯಿನ್ ನ್ಯಾಟೋ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ನ್ಯಾಟೋ. ನ್ಯಾಟೋನ ನಾವು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಥವಾ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಂತ ಕರಿತೇವೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ನಾರ್ತ್ ಅಟ್ಲಾಂಟಿಕ್ ಅಲಯನ್ಸ್ ಅಂತ ಕೂಡ ನಾವು ಇದನ್ನ ಕರೆಯಲಾಗುತ್ತೆ. ಸೊ ಇಟ್ ಈಸ್ ಅನ್ ಇಂಟರ್ ಗವರ್ನಮೆಂಟಲ್ ಮಿಲಿಟರಿ ಅಲಯನ್ಸ್ ಆಗಿರುತ್ತೆ. ಇದೊಂದು ಅಂತರ್ ಸರ್ಕಾರಿ ಮಿಲಿಟರಿ ಮೈತ್ರಿ ಆಗಿರುತ್ತೆ. ಇಟ್ ಹ್ಯಾಸ್ 30 ಮೆಂಬರ್ ಸ್ಟೇಟ್ಸ್, 28 ಯುರೋಪಿಯನ್ ಮತ್ತೆ 2 ನಾರ್ತ್ ಅಮೆರಿಕನ್. ಸೊ ಇದರಲ್ಲಿ 28 ಯುರೋಪಿಯನ್ ರಾಷ್ಟ್ರಗಳನ್ನ ಮತ್ತು 2 ಉತ್ತರ ಅಮೆರಿಕ ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಸೊ ನ್ಯಾಟೋದಲ್ಲಿ ಪ್ರಸ್ತುತವಾಗಿ 30 ಮೆಂಬರ್ ನೇಷನ್ಸ್ ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ ಆಫ್ಟರ್ ಮ್ಯಾಥ್ ಆಫ್ ವರ್ಲ್ಡ್ ವಾರ್ 2 ಅಂದ್ರೆ ವಿಶ್ವ ಸಮರ 2ರ ನಂತರ ನ್ಯಾಟೋವನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಅಲ್ಲಿ ಒಂದು ಟ್ರೀಟಿನ ಸೈನ್ ಮಾಡಿರ್ತಾರೆ. ಆ ಟ್ರೀಟಿನ ನಾವೇನಂತ ಕರಿತೀವಿ ಅಂದ್ರೆ
ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಥವಾ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಅಂತ ಕರಿತೀವಿ. ಈ ಒಂದು ಒಪ್ಪಂದವನ್ನ ಕಾರ್ಯಗತಗೊಳಿಸಲಿಕ್ಕೆ ನ್ಯಾಟೋ ಅನ್ನೋದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಒಪ್ಪಂದ ಸಹಿ ಆಗಿರ್ತಕ್ಕಂಥದ್ದು ವಾಷಿಂಗ್ಟನ್ ಡಿ ಸಿ ಇನ್ ದ ಇಯರ್ 1949 ಅಲ್ಲಿ ಈ ಒಂದು ನ್ಯಾಟೋ ಅಟ್ಲಾಂಟಿಕ್ ಟ್ರೀಟಿ ಸಹಿ ಆಗಿರುತ್ತೆ. ಅದರ ಒಂದು ಆಫ್ಟರ್ ಮ್ಯಾತ್ ಆಗಿ ನ್ಯಾಟೋವನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ನ್ಯಾಟೋದ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಇಸ್ ಅ ಸಿಸ್ಟಮ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ, ಅಂದ್ರೆ ಸಾಮೂಹಿಕ ಭದ್ರತೆಯ ಒಂದು ವ್ಯವಸ್ಥೆಯನ್ನ ನಾವು ನ್ಯಾಟೋ ಅಂತ ಕರಿತೇವೆ. ಇಟ್ಸ್ ಇಂಡಿಪೆಂಡೆಂಟ್ ಮೆಂಬರ್ ಸ್ಟೇಟ್ಸ್ ಅಗ್ರಿ ಟು ಡಿಫೆಂಡ್ ಈಚ್ ಅದರ್ ಅಗೇನ್ಸ್ಟ್ ಅಟ್ಯಾಕ್ಸ್ ಬೈ ಥರ್ಡ್ ಪಾರ್ಟಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಎ ಅಂಡ್ ಬಿ ಎರಡು ಕಂಟ್ರಿ ಇರುತ್ತೆ. ಸೊ ಎ ಮತ್ತೆ ಬಿ ಎರಡು ಕಂಟ್ರಿ ನ್ಯಾಟೋದೊಳಗಡೆ ಸೇರ್ಕೊಂಡಿರುತ್ತೆ. ಸೊ ಇವಾಗ ಸಿ ಅನ್ನೋ ಕಂಟ್ರಿ ಬಿ ಮೇಲೆ ಅಟ್ಯಾಕ್ ಮಾಡಿದಾಗ ಎ ನ್ಯಾಟೋದ ಪಾರ್ಟ್ ಆಗಿರೋದ್ರಿಂದ ಎ ಬಿಗೆ ಸಪೋರ್ಟ್ ಮಾಡ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಏನೋ ನ್ಯಾಟೋದಲ್ಲಿರ್ತಕ್ಕಂತ 30 ಸದಸ್ಯ ರಾಷ್ಟ್ರಗಳೇನಿದ್ದಾವೆ, ಈ 30 ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಸದಸ್ಯವಿಲ್ಲದ ರಾಷ್ಟ್ರ ಅಟ್ಯಾಕ್ ಮಾಡಿದಾಗ ಮಿಕ್ಕಿದ 29 ರಾಷ್ಟ್ರಗಳು ಅದಕ್ಕೆ ಬೆಂಬಲವನ್ನ ಸೂಚನೆ ಮಾಡ್ಬೇಕಾಗಿರುತ್ತೆ. ಸೊ ಆ ಒಂದು ಅಸೋಸಿಯೇಷನ್ ನ ನಾವು ನ್ಯಾಟೋ ಅಂತ ಕರಿತೇವೆ. ಸೊ ಇದರ ಪ್ರಮುಖವಾದ ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿ, ಮುಖ್ಯ ಪ್ರಧಾನ ಕಚೇರಿಯನ್ನ ನಾವು ಬ್ರೆಜಿಲ್ನ ಬೆಲ್ಜಿಯಂನಲ್ಲಿ ಇರ್ತಕ್ಕಂಥ ಬ್ರುಸೆಲ್ಸ್ ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇದಕ್ಕೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಅಂತ ಸಪರೇಟ್ ಆಗಿರುತ್ತೆ. ಆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ನ ನಾವು ಬೆಲ್ಜಿಯಂನ ಮಾನ್ಸ್ ಅಲ್ಲಿ ಇತರ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ನ ನೋಡ್ಬೋದಾಗಿರುತ್ತೆ. ಸೊ ರೀಸೆಂಟ್ಲಿ ನಾರ್ತ್ ಮಾರ್ಸಿಡೋನಿಯಾ ಕೂಡ ಇದಕ್ಕೆ ನ್ಯಾಟೋಗೆ 2020 ಮಾರ್ಚ್ ರಲ್ಲಿ ಉತ್ತರ ಮ್ಯಾಸಿಡೋನಿಯಾ ಕೂಡ ಇದಕ್ಕೆ ಮೆಂಬರ್ ಆಗಿ ಜಾಯಿನ್ ಆಗಿರುತ್ತೆ. ಸೊ ಅದಾದ್ಮೇಲೆ ನ್ಯಾಟೋ ಕರೆಂಟ್ಲಿ ರೆಕಗ್ನೈಸಸ್ ಬೋಸ್ನಿಯಾ ಅಂಡ್ ಅರ್ಜೆಗೋವಿನಾ, ಜಾರ್ಜಿಯಾ, ಉಕ್ರೇನ್ ಆಸ್ ಆಸ್ಪೈರಿಂಗ್ ಮೆಂಬರ್ಸ್. ಸೊ ಈ ಬೋಸ್ನಿಯಾ, ಅರ್ಜೆಗೋವಿನಾ, ಜಾರ್ಜಿಯಾ ಮತ್ತೆ ಉಕ್ರೇನ್ಗಳನ್ನ ಮಹತ್ವಾಕಾಂಕ್ಷಿ ಸದಸ್ಯರು, ಅಂದ್ರೆ ದೇ ಆರ್ ಲೈಕ್ಲಿ ಟು ಜಾಯಿನ್ ನ್ಯಾಟೋ ಅನ್ನೋದಾಗೆ ಅದನ್ನ ರೆಕಗ್ನೈಸ್ ಮಾಡ್ತಾ ಇದೆ. ಅದಾದ್ಮೇಲೆ ದೇ ಆರ್ ಇನ್ ಟಾಕ್ಸ್ ವಿತ್ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್. ಫಿನ್ಲ್ಯಾಂಡ್ ಮತ್ತೆ ಫಿನ್ಲ್ಯಾಂಡ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಈವನ್ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಕೂಡ ಈ ಒಂದು ನ್ಯಾಟೋ ಅಸೋಸಿಯೇಷನ್ ಗೆ ಜಾಯಿನ್ ಆಗ್ತಕ್ಕಂಥ ಸಂಭವ ಇರುತ್ತೆ. ಸೊ ಈ ಮ್ಯಾಪ್ ಅನ್ನು ನೋಡೋದಾದ್ರೆ ಈ ಬ್ಲೂ ಕಲರ್ ಇರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಇವು ಏನೋ ನ್ಯಾಟೋದಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳನ್ನ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಇದರಲ್ಲಿ 28 ಯುರೋಪಿಯನ್ ಯೂನಿಯನ್ ನೇಷನ್ಸ್ ಮತ್ತೆ ಈ ಎರಡು ರಾಷ್ಟ್ರಗಳು ಇದಕ್ಕೆ ಜಾಯಿನ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ 44th ಚೆಸ್ ಒಲಂಪಿಯಾಡ್. 44ನೇ ಚೆಸ್ ಒಲಂಪಿಯಾಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಈ 44ನೇ ಚೆಸ್ ಒಲಂಪಿಯಾಡ್ ಬಹಳ ಇಂಪಾರ್ಟೆಂಟ್. ಕಾರಣ ಏನಂದ್ರೆ ಇದು ಭಾರತದಲ್ಲಿ ನಡೀತಕ್ಕಂತ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟಾರ್ಚ್ ರಿಲೇ, ಅಂದ್ರೆ ಆ ಬೆಳಕನ್ನ ಬೆಳಗಿಸ್ತಕ್ಕಂತ ಜ್ಯೋತಿಯ ರಿಲೇಯನ್ನ ಲಾಂಚ್ ಮಾಡಿರ್ತಾರೆ. ಎಲ್ಲಿ ಲಾಂಚ್ ಮಾಡಿರ್ತಾರೆ ಅಂದ್ರೆ ನವದೆಹಲಿಯಲ್ಲಿ ಲಾಂಚ್ ಮಾಡಿರ್ತಾರೆ. ಬಟ್ ಈವೆಂಟ್ ನಡೀತಕ್ಕಂಥದ್ದು ಚೆನ್ನೈನಲ್ಲಿ. ಆ ಟಾರ್ಚ್ ಲೈಟ್ ಅಂದ್ರೆ ಜ್ಯೋತಿ ಏನಿರುತ್ತೆ, ಐತಿಹಾಸಿಕ ಟಾರ್ಚ್ ಏನಿರುತ್ತೆ, ಸೊ ಅದನ್ನ ಡೆಲ್ಲಿಯಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಜ್ಯೋತಿ ಏನಿರುತ್ತೆ ಅದು ಅಲ್ಟಿಮೇಟ್ಲಿ ಮಹಾಬಲಿಪುರಂ ಚೆನ್ನೈಗೆ ರೀಚ್ ಆಗುತ್ತೆ. ಕಾರಣ ಏನು ಅಂದ್ರೆ ಈ ಒಲಂಪಿಯಾಡ್, 44th ಚೆಸ್ ಒಲಂಪಿಯಾಡ್ ಅಂತಕ್ಕಂಥದ್ದು ಚೆನ್ನೈನಲ್ಲಿ ನಡೀತಕ್ಕಂಥ ಈವೆಂಟ್ ಆಗಿರುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಯುನೋ ದಿಸ್ ಇಯರ್, ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಚಾಂಪಿಯನ್ಶಿಪ್ ನಡೀತಾ ಇದೆ. ಸೊ ಅದಾದ್ಮೇಲೆ ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ 1956 ಅಲ್ಲಿ ಮಾಸ್ಕೋದಲ್ಲಿ ಈ ಒಲಂಪಿಯಾಡ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಇಂಡಿಯಾ 27th ಪೊಸಿಷನ್, 27ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಅದಾದ್ಮೇಲೆ ನಮಗೆ ಗೋಲ್ಡ್ ಮೆಡಲ್ ಬಂದಿರತಕ್ಕಂಥದ್ದು 2020 ಬಂದಿರುತ್ತೆ. ಮತ್ತೆ 2021 ಮತ್ತು 2014 ನಮಗೆ ಬ್ರಾಂಜ್ ಮೆಡಲ್ಸ್ ಅಥವಾ ಎರಡು ಕಂಚಿನ ಪದಕಗಳನ್ನ ನಾವು ಪಡೆದುಕೊಂಡಿರ್ತೇವೆ. ಅದಾದ್ಮೇಲೆ ಏಷ್ಯಾದಲ್ಲಿ ಈ ರೀತಿಯ ಒಲಂಪಿಯಾಡ್ ನಡೀತಾ ಇರ್ತಕ್ಕಂಥದ್ದು ಆಫ್ಟರ್ 30 ಇಯರ್ಸ್, 30 ವರ್ಷಗಳ ನಂತರ ಏಷ್ಯಾ ರಾಷ್ಟ್ರ ಈ ರೀತಿಯ ಈವೆಂಟ್ ಅನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು 30 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಆಗಿರುತ್ತೆ. ಇದಕ್ಕಿಂತ ಮುಂಚೆ 1992 ಅಲ್ಲಿ ಸೇಮ್ ಈವೆಂಟ್ ವಾಸ್ ಆರ್ಗನೈಸ್ಡ್ ಇನ್ ಫಿಲಿಪೈನ್ಸ್. ಅದಾದ್ಮೇಲೆ 30 ವರ್ಷಗಳ ನಂತರ ಈಗ ಇಂಡಿಯಾದಲ್ಲಿ ಚೆನ್ನೈನಲ್ಲಿ ಈ ಒಂದು ಈವೆಂಟ್ ಅನ್ನ ನಡೆಸಲಿಕ್ಕೆ ಏನೋ ಆ ಒಂದು ಜ್ಯೋತಿಯನ್ನ ಬೆಳಗಿಸಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್, ಅಂದ್ರೆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿರ್ತಾರೆ. ಸೊ ಇದರಲ್ಲಿ ಬರೀ ಏಕ ಬಳಕೆ ಪ್ಲಾಸ್ಟಿಕ್ ಅಲ್ಲ, ಅದ್ರ ಜೊತೆ ಬೇರೆ ಬೇರೆ ಈ ಒಂದು ಪ್ಲಾಸ್ಟಿಕ್ ಕಾಂಪೊನೆಂಟ್ಸ್ ಕೂಡ ನಿಷೇಧ ಮಾಡಿರ್ತಾರೆ. ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ನಿಮ್ಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಯಾವುದೇ ಎಸೆ ರೈಟಿಂಗ್ ಬಂದಾಗ ಕಂಪಲ್ಸರಿ ಇದನ್ನ ನಾವು ಬರಿಬೇಕಾಗಿರುತ್ತೆ. ಸೊ ಫ್ರಮ್ ಸೆಪ್ಟೆಂಬರ್ 30 ದಿಸ್ ಇಯರ್, ಅಂದ್ರೆ ಈ ವರ್ಷ ಸೆಪ್ಟೆಂಬರ್ 30 ರಿಂದ
ಇಲ್ಲಿವರೆಗೂ 50 ಮೈಕ್ರಾನ್ ಪ್ಲಾಸ್ಟಿಕ್ ಅಲೋ ಮಾಡ್ತಾ ಇದ್ರು. ಸೆಪ್ಟೆಂಬರ್ 30ರಿಂದ 75 ಮೈಕ್ರಾನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಡಿಸೆಂಬರ್ 31, 2022ರಿಂದ 75 ಮೈಕ್ರಾನ್ ಯೂಸ್ ಮಾಡೋ ಹಾಗಿಲ್ಲ, 100 ಮೈಕ್ರಾನ್ ಪ್ಲಾಸ್ಟಿಕ್ ನ ಮಾತ್ರ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಆರ್ ದಿ ಇನಿಷಿಯೇಟಿವ್ಸ್ ಟೇಕನ್ ಟು ಪ್ರಿವೆಂಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆಗಿರುತ್ತೆ. ಸೊ ಇದನ್ನ ಮಾಡ್ತಾ ಇರ್ತಕ್ಕಂಥವ್ರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ June 2022ರ ವೇಳೆಗೆ ಅದನ್ನ ಬ್ಯಾನ್ ಮಾಡಲಿಕ್ಕೆ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಐಟಮ್ಸ್ ಹ್ಯಾವಿಂಗ್ ಲೋ ಯುಟಿಲಿಟಿ ಹೈ ಲಿಟರಿಂಗ್ ಪೊಟೆನ್ಷಿಯಲ್, ಅಂದ್ರೆ ಅವುಗಳ ಉಪಯುಕ್ತತೆ ಕಡಿಮೆ ಇರುತ್ತೆ ಬಟ್ ಕಸವನ್ನ ಹೆಚ್ಚು ಮಾಡ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಅವುಗಳನ್ನ ನಾವು ಏಕ ಬಳಕೆ ಪ್ಲಾಸ್ಟಿಕ್ ಅಂತ ಕರಿತೀವಿ. ಸೊ ವಿಲ್ ಬಿ ಇಂಪೋಸ್ಡ್ ಫ್ರಮ್ ಜುಲೈ 1 ಇಂದ ಇಂಪೋಸ್ ಆಗುತ್ತೆ. ಸೊ ಬೈ June 30 ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಕ್ಕಂಥ ಒಂದು ಉಪಕ್ರಮವನ್ನ ಅಥವಾ ಪ್ಲಾನ್ ಅನ್ನ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಮಾಡಿರ್ತಾರೆ. ದ ಬ್ಯಾನ್ ಇನ್ಕ್ಲೂಡ್ಸ್, ಅಂದ್ರೆ ಬ್ಯಾನ್ ಈ ಸತಿ ಬ್ಯಾನ್ ಏನೋ ತುಂಬಾ ಕಾಂಪ್ರಹೆನ್ಸಿವ್ ಆಗಿರುತ್ತೆ. ಅದರ ಮ್ಯಾನುಫ್ಯಾಕ್ಚರಿಂಗ್, ಇಂಪೋರ್ಟ್, ಸ್ಟಾಕಿಂಗ್, ಡಿಸ್ಟ್ರಿಬ್ಯೂಷನ್, ಸೇಲ್ ಅಂಡ್ ಯೂಸ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲಾನು ಬ್ಯಾನ್ ಆಗುತ್ತೆ. ಅದರ ತಯಾರಿಕೆ ಇರ್ಬೋದು, ಆಮದು ಮಾಡ್ಕೊಳ್ಳೋದಿರ್ಬೋದು, ದಾಸ್ತಾನು, ವಿತರಣೆ, ಮಾರಾಟ, ಬಳಕೆ ಎಲ್ಲವನ್ನ ನಿಷೇಧ ಮಾಡಲಾಗುತ್ತೆ. ಇಷ್ಟು ದಿನ ಬಳಕೆಯನ್ನ ಮಾತ್ರ ನಿಷೇಧ ಮಾಡ್ತಾ ಇದ್ರು ಬಟ್ ಮ್ಯಾನುಫ್ಯಾಕ್ಚರಿಂಗ್ ನ ಏನು ಮಾಡ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲದನ್ನ ಬ್ಯಾನ್ ಮಾಡೋದ್ರಿಂದ ಅದನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಅದಾದ್ಮೇಲೆ ಯುನೋ ಐಟಮ್ಸ್ ಇನ್ಕ್ಲೂಡೆಡ್ ಇನ್ ದಿ ಬ್ಯಾನ್ಡ್ ಲಿಸ್ಟ್, ಅಂದ್ರೆ ಈ ಒಂದು ನಿಷೇಧಿತ ಪಟ್ಟಿಯಲ್ಲಿ ಇರ್ತಕ್ಕಂಥ ವಸ್ತುಗಳು ಯಾವ್ದಾವ್ದು ಅಂದ್ರೆ ಪ್ಲಾಸ್ಟಿಕ್ ಸ್ಟಿಕ್ಸ್, ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಈ ಯುನೋ ಇಯರ್ ಬಡ್ಸ್ ಅಂತ ನಾವೇನ್ ಕರಿತೀವಿ ಅದರಲ್ಲಿ ಬಳಸಿಕೆ ಮಾಡ್ತಕ್ಕಂಥ ಈ ಪ್ಲಾಸ್ಟಿಕ್ ಕಡ್ಡಿಗಳು, ಈ ರೀತಿಯ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ಸ್ಟಿಕ್ಸ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತಾರೆ. ಅದಾದ್ಮೇಲೆ ಕಟ್ಲರಿ ಐಟಮ್ಸ್, ಅಂದ್ರೆ ಈ ಒಂದು ಆಹಾರವನ್ನ ಸರ್ವ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಪ್ಲೇಟ್ಸ್ ಇರ್ಬೋದು, ಕಪ್ಸ್ ಇರ್ಬೋದು, ಗ್ಲಾಸಸ್ ಇರ್ಬೋದು, ಅದನ್ನೆಲ್ಲ ಬ್ಯಾನ್ ಮಾಡ್ತಾರೆ. ಪ್ಯಾಕಿಂಗ್ ಅಂಡ್ ಯುನೋ ರ್ಯಾಪಿಂಗ್ ಫಿಲಮ್ಸ್, ಪ್ಯಾಕ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಇರ್ಬೋದು. ಅದಾದ್ಮೇಲೆ ಅದರ್ ಐಟಮ್ಸ್, ಅಂದ್ರೆ ಈ PVC ಬ್ಯಾನರ್ಸ್, ಅಂದ್ರೆ ಈ ಪೊಲಿಟಿಷಿಯನ್ಸ್ ಬ್ಯಾನರ್ಸ್ ಏನ್ ಕಟ್ತಾ ಇರ್ತಾರೆ ಆ ರೀತಿಯ, ಒನ್ ಆಫ್ ದಿ ಎಕ್ಸಾಂಪಲ್ಸ್ ಹೇಳೋದಾದ್ರೆ ಆ ರೀತಿಯ ಒಂದು ಪ್ಲಾಸ್ಟಿಕ್ ಏನಿರುತ್ತೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗ್ಲೋಬಲ್ ಟ್ರೆಂಡ್ಸ್ ರಿಪೋರ್ಟ್ ಬೈ ದಿ UN ರೆಫ್ಯೂಜಿ ಏಜೆನ್ಸಿ, ಅಂದ್ರೆ UN ನಿರಾಶ್ರಿತರ ಏಜೆನ್ಸಿಯಿಂದ ಬಂದಿರತಕ್ಕಂಥ ಜಾಗತಿಕ ಒಂದು ಪ್ರವೃತ್ತಿಯ ಏನೋ ವರದಿ. ಅಂದ್ರೆ ಇದರಲ್ಲಿ ನಿರಾಶ್ರಿತರು ಅಂದ್ರೆ ಈ ಒಂದು ಮೈಗ್ರೆಂಟ್ಸ್ ಅಂತ ನಾವೇನ್ ಕರಿತೀವಿ ಅದರ ಕುರಿತಂತೆ ವಿಶ್ವಸಂಸ್ಥೆಯಿಂದ ಒಂದು ವರದಿಯನ್ನ ಕೊಟ್ಟಿರ್ತಾರೆ. ಸೊ ಆ ವರದಿ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ವರದಿ ನಮ್ಗೆ ಈ ಮೈಗ್ರೇಷನ್ ಬಗ್ಗೆ ಏನಾದ್ರೂ ಹೆಸರು ಕೇಳಿದಾಗ ಕಂಪಲ್ಸರಿ ನಾವು ಇದನ್ನ ಇನ್ಕ್ಲೂಡ್ ಮಾಡ್ಬೋದಾಗಿರುತ್ತೆ. ಸೊ ನಿಯರ್ಲಿ 5 million ಪೀಪಲ್ ಇಂಡಿಯಾ ವರ್ ಇಂಟರ್ನಲಿ ಡಿಸ್ಪ್ಲೇಸ್ಡ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅಂಡ್ ಡಿಸಾಸ್ಟರ್ ಇನ್ 2021. ಸೊ 2021ರಲ್ಲಿ ಈ ಒಂದು ಹವಾಮಾನ ಬದಲಾವಣೆ ಮತ್ತು ವಿಪತ್ತುಗಳಿಂದ ಭಾರತದಲ್ಲಿ ಸುಮಾರು 5 million ಜನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ. ವಾಟ್ ಯು ಮೀನ್ ಬೈ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್, ಅಂದ್ರೆ ವಿತಿನ್ ದ ಕಂಟ್ರಿನೇ ಅವರು ಬೇರೆ ರಾಜ್ಯಗಳಿಂದ ಇನ್ನೊಂದು ರಾಜ್ಯಕ್ಕೆ ಬಂದಿರ್ತಾರೆ. ಅಂದ್ರೆ ಅವರು ಬೇರೆ ಕಂಟ್ರಿಗೆ ಅವರು ಶಿಫ್ಟ್ ಆಗಿರೋದಿಲ್ಲ, ಕಂಟ್ರಿ ಒಳಗಡೆನೆ ಒಂದು 5 million ಪೀಪಲ್ ತಮ್ಮ ಸ್ಥಳಗಳನ್ನ ಬದಲಾಯಿಸಿರ್ತಾರೆ. ಸೊ ಆನ್ಯುಯಲ್ ಗ್ಲೋಬಲ್ ಟ್ರೆಂಡ್ಸ್ ರಿಪೋರ್ಟ್ ಬೈ ದಿ UN ರೆಫ್ಯೂಜಿ ಏಜೆನ್ಸಿ, ಅಂದ್ರೆ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು UN ರೆಫ್ಯೂಜಿ ವತಿಯಿಂದ ಬರ್ತಕ್ಕಂಥ ವಾರ್ಷಿಕ ಜಾಗತಿಕ ಟ್ರೆಂಡ್ಸ್ ನ ವರದಿಯ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ಭಾರತದಲ್ಲಿ 5 million ಪೀಪಲ್ ಆದ್ರೆ ಜಾಗತಿಕವಾಗಿ ಅಂದ್ರೆ ಗ್ಲೋಬಲಿ 100 million ಪೀಪಲ್ ವರ್ ಫೋರ್ಸ್ ಟು ಫ್ಲೀ ದೇರ್ ಹೋಮ್ಸ್ ಲಾಸ್ಟ್ ಇಯರ್ ಡ್ಯೂ ಟು ವೈಲೆನ್ಸ್, ಹ್ಯೂಮನ್ ರೈಟ್ಸ್ ಅಬ್ಯೂಸ್, ಫುಡ್ ಇನ್ಸೆಕ್ಯೂರಿಟಿ, ಕ್ಲೈಮೇಟ್ ಕ್ರೈಸಿಸ್, ವಾರ್ ಇನ್ ಉಕ್ರೇನ್ ಅಂಡ್ ಅದರ್ ಎಮರ್ಜೆನ್ಸಿಸ್ ಫ್ರಮ್ ಆಫ್ರಿಕಾ ಟು ಅಫ್ಘಾನಿಸ್ತಾನ್. ಅಂದ್ರೆ ಆಫ್ರಿಕಾ ದೇಶದಿಂದ ಮೊದಲಾಗಿ ಅಫ್ಘಾನಿಸ್ತಾನ್ ರಾಷ್ಟ್ರವನ್ನ ಒಳಗೊಂಡು ಈ ಒಂದು ಹಿಂಸಾಚಾರ, ಮಾನವನ ಹಕ್ಕುಗಳ ಉಲ್ಲಂಘನೆ, ಆಹಾರ ಭದ್ರತೆ, ಹವಾಮಾನ ಬಿಕ್ಕಟ್ಟು ಮತ್ತೆ ಉಕ್ರೇನ್ ನಲ್ಲಿ ನಡೆದಿರ್ತಕ್ಕಂಥ ಯುದ್ಧ, ಈ ಎಲ್ಲ ಕಾರಣಗಳಿಂದ ಜಾಗತಿಕವಾಗಿ 100 million ಗಿಂತ ಹೆಚ್ಚು ಜನರು ತಮ್ಮ ಒಂದು ಮನೆಗಳನ್ನ ತೊರೆದು ಬೇರೆ ಒಂದು ಪ್ರದೇಶಗಳಿಗೆ ವಲಸೆಯನ್ನ ಹೋಗಿರ್ತಾರೆ. ಹಾಗಿದ್ರೆ ಇದರಲ್ಲಿ ಲಾರ್ಜೆಸ್ಟ್ ಡಿಸ್ಪ್ಲೇಸ್ಮೆಂಟ್, ಅಂದ್ರೆ ಅತ್ಯಂತ ದೊಡ್ಡ ಒಂದು ಸ್ಥಳಾಂತರ ಆಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಚೈನಾ. 6 million ಪೀಪಲ್ ಸ್ಥಳಾಂತರ ಆಗಿರ್ತಾರೆ. ಫಿಲಿಪೈನ್ಸ್ ಅಲ್ಲಿ ಸೆಕೆಂಡ್ ಪೊಸಿಷನ್, 5.7 billion ಜನ, ಮತ್ತು ಭಾರತದಲ್ಲಿ 4.9 million ಜನ ಸ್ಥಳಾಂತರ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅ ಟ್ರೆಂಡ್ ದಟ್ ಕ್ಯಾನ್ ಬಿ ಓನ್ಲಿ ರಿವರ್ಸ್ಡ್ ಬೈ ಅ ನ್ಯೂ ಕನ್ಸರ್ಟೆಡ್ ಪುಶ್ ಟುವರ್ಡ್ಸ್ ಪೀಸ್ ಮೇಕಿಂಗ್. ಅಂದ್ರೆ ವಿಶ್ವಸಂಸ್ಥೆಯ ಪ್ರಕಾರ
ಈ ಒಂದು ಮೈಗ್ರೇಷನ್ ನ ತಪ್ಪಿಸಲಿಕ್ಕೆ ಏಕೈಕ ಸೊಲ್ಯೂಷನ್ ಶಾಂತಿಯನ್ನ ಕಾಪಾಡತಕ್ಕಂತದ್ದು ಇದಕ್ಕೆ ಇರತಕ್ಕಂತ ಏಕೈಕ ಒಂದು ಸೊಲ್ಯೂಷನ್ ಅಂತ ಅವರು ಕೋಟ್ ಮಾಡ್ತಾ ಇರ್ತಾರೆ ಸೋ ಹಾಗಿದ್ರೆ ಇದೇ ಒಂದು ಆರ್ಟಿಕಲ್ ಜೊತೆಗೆ ನಾವು ವರ್ಲ್ಡ್ ರೆಫ್ಯೂಜಿ ಡೇ ಅಂದ್ರೆ ವಿಶ್ವ ನಿರಾಶ್ರಿತರ ದಿನದ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಒಂದು ದಿನವನ್ನ ಪ್ರತಿ ವರ್ಷ 20ನೇ ಜೂನ್ ನಿಂದ ಜೂನ್ ಏನೋ ಆಚರಣೆ ಮಾಡಲಾಗುತ್ತೆ ಸೋ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 2001 ರಿಂದ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ ಸೋ ಈ ವರ್ಷದ ಥೀಮ್ ಏನಾಗಿರುತ್ತಂದ್ರೆ ರೈಟ್ ಟು ಸೀಕ್ ಸೇಫ್ಟಿ ಅಂದ್ರೆ ಸುರಕ್ಷತೆಯನ್ನು ಹುಡುಕುವ ಹಕ್ಕು ಅನ್ನೋ ಒಂದು ಥೀಮ್ ನ ಆಧಾರದ ಮೇಲೆ ಇದನ್ನ ಆಚರಣೆ ಮಾಡಿರ್ತಾರೆ ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್ ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಫಾರ್ ಕೌಂಟರಿಂಗ್ ಹೇಟ್ ಸ್ಪೀಚ್ 2022 ಅಂದ್ರೆ ದ್ವೇಷದ ಭಾಷಣಗಳನ್ನು ಹೆದರಿಸುವ ಅಂತಾರಾಷ್ಟ್ರೀಯ ದಿನ 2022 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 18ನೇ ಜೂನ್ ಅಬ್ಸರ್ವ್ ಮಾಡಲಾಗುತ್ತೆ ಸೊ ಈ ಒಂದು ಹೇಟ್ ಸ್ಪೀಚ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಕಾಮನ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಇನ್ ದ ಸೊಸೈಟಿ ಆಗಿರುತ್ತೆ ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ 18ನೇ ಜೂನ್ ಅನ್ನು ದ್ವೇಷದ ಭಾಷಣ ಎದುರಿಸಲು ಮಾಡ್ತಕ್ಕಂಥ ಒಂದು ದಿನ ಅಂದ್ರೆ ಕಂಬ್ಯಾಟಿಂಗ್ ಹೇಟ್ ಸ್ಪೀಚ್ ಮತ್ತೆ ಪ್ರಮೋಟಿಂಗ್ ಟಾಲರೆನ್ಸ್ ಅಂದ್ರೆ ಸಮುದಾಯಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಹಿಷ್ಣುತೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ದಿನ ಇದಾಗಿರುತ್ತೆ ದಿಸ್ ಇಯರ್ ಮಾರ್ಕ್ಸ್ ದಿ ಫಸ್ಟ್ ಟೈಮ್ ದ ಡೇ ವಿಲ್ ಬಿ ಅಬ್ಸರ್ವ್ಡ್ ಅಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ದಿನವನ್ನ ಮಾಡ್ತಾ ಇದ್ದಾರೆ ಸೊ ಮೊದಲ ವರ್ಷ ಈ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದೀವಿ ದಟ್ ವಾಸ್ ಅಬ್ಸರ್ವ್ಡ್ ಆನ್ 18 June ಸೊ ಇದರ ಹಿಸ್ಟ್ರಿಯನ್ನ ನೋಡೋದಾದ್ರೆ ಇಟ್ ಈಸ್ ನಾಟ್ ಅ ವೆರಿ ಲಾಂಗ್ ಹಿಸ್ಟ್ರಿ ಇಟ್ ಈಸ್ ಅ ವೆರಿ ಶಾರ್ಟ್ ಹಿಸ್ಟ್ರಿ ಅಂದ್ರೆ ರೀಸೆಂಟ್ ಹಿಸ್ಟ್ರಿ July 2021 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಡಾಪ್ಟೆಡ್ ಅ ರೆಸೊಲ್ಯೂಷನ್ ಅಂದ್ರೆ ಈ ರೀತಿಯ ಒಂದು ದಿನವನ್ನ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ July 2021 ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಸೊ ಈ ಒಂದು ಅಡಾಪ್ಷನ್ ನ ಮಾಡಿಕೊಂಡ ನಂತರ 2022 June 18 ತಾರೀಕು ಈ ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಾದ್ಯಂತ ಆಚರಣೆ ಮಾಡಿರ್ತಾರೆ ಸೊ ಈ ಒಂದು ರೆಸೊಲ್ಯೂಷನ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ ನೀಡ್ ಟು ಕೌಂಟರ್ ಜೆನೋಫೋಬಿಯಾ ಹೇಟ್ ಸ್ಪೀಚ್ ಅಂಡ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಅನ್ಯ ದ್ವೇಷ ದ್ವೇಷ ಭಾಷಣ ಮತ್ತು ತಾರತಮ್ಯವನ್ನ ಎದುರಿಸ್ತಕ್ಕಂಥ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ ವಾಟ್ ಈಸ್ ಜೆನೋಫೋಬಿಯಾ ಮತ್ತೆ ಜಿನೋಸೈಡ್ ಜಿನೋಸೈಡ್ ಅನ್ನೋದನ್ನ ನಾನು ಫರ್ದರ್ ಡಿಸ್ಕಸ್ ಮಾಡ್ತೀನಿ ಈ ಎರಡು ಟರ್ಮ್ಸ್ ಏನು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸ್ಬೋದಾಗಿರುತ್ತೆ ಹಾಗಿದ್ರೆ ಈ ಒಂದು ದಿನದ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಹೇಟ್ ಸ್ಪೀಚ್ ಗೋಸ್ ಅಗೇನ್ಸ್ಟ್ ಕೋರ್ ಪ್ರಿನ್ಸಿಪಲ್ಸ್ ಆಫ್ UN ಚಾರ್ಟರ್ ಈಕ್ವಾಲಿಟಿ ಪೀಸ್ ಅಂಡ್ ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ಡಿಗ್ನಿಟಿ ಅಂದ್ರೆ ಈ ಒಂದು UN ಚಾರ್ಟರ್ ಅಂತ ನಾವೇನ್ ಕರಿತೀವಿ ಅಂದ್ರೆ ವಿಶ್ವಸಂಸ್ಥೆಯ ಒಂದು ಕಾನೂನು ಕಟ್ಟಳೆಗಳು ಏನಿರುತ್ತವೆ ಸೊ ಅದರಲ್ಲಿರ್ತಕ್ಕಂಥ ಈ ಒಂದು ಸಮಾನತೆ ಶಾಂತಿ ಮತ್ತು ಮಾನವನ ಘನತೆ ಏನಿರುತ್ತೆ ಸೊ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ನ ನಾವು ದ್ವೇಷದ ಭಾಷಣ ಅಥವಾ ಹೇಟ್ ಸ್ಪೀಚ್ ಅಂತ ಕರಿತೇವೆ ಸೊ ಈ ಒಂದು ಹೇಟ್ ಸ್ಪೀಚ್ ಇಂದ ಏನಾಗುತ್ತೆ ಅಂದ್ರೆ ಇಟ್ ಅಂಡರ್ ಮೈನ್ಸ್ ಸೋಷಿಯಲ್ ಕೋಹೆಷನ್ ಅಂಡ್ ಟಾಲರೆನ್ಸ್ ಗಿವ್ ರೈಸ್ ಟು ವೈಲೆನ್ಸ್ ಇದರಿಂದ ಸಾಮಾಜಿಕ ಒಕ್ಕಟ್ಟು ಬಿಗಡಾಯಿಸುತ್ತದೆ ಮತ್ತು ಸಹಿಷ್ಣುತೆ ದುರ್ಬಲಗೊಳ್ಳುತ್ತದೆ ಮತ್ತು ಹಿಂಸೆ ಮತ್ತು ಅಸಂಗತತೆಗಳು ಉಂಟಾಗುತ್ತೆ ಸೊ ನೀವು ಇತ್ತೀಚೆಗೆ ನೋಡ್ತಾ ಇರಬಹುದು ಸೊ ಜನ ಮಾತಾಡ್ತಾ ಇರ್ತಕ್ಕಂಥ ಅನೇಕ ಒಂದು ಸ್ಟೇಟ್ಮೆಂಟ್ ತುಂಬಾ ಪ್ರೊವೋಕಿಂಗ್ ಆಗಿರುತ್ತೆ ಸೊ ಇದರಿಂದ ಸಮಾಜದಲ್ಲಿ ಸಾಕಷ್ಟು ಅನ್ರೆಸ್ಟ್ ಉಂಟಾಗುತ್ತೆ ಸೊ ಇದನ್ನ ನಾವು ಹೇಟ್ ಸ್ಪೀಚ್ ಅಂತ ಕರಿತೇವೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ವೈಡ್ ಸ್ಕೇಲ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ ಅಂದ್ರೆ ತುಂಬಾ ವ್ಯಾಪಕವಾಗಿ ಮಾನವನ ಹಕ್ಕುಗಳ ಉಲ್ಲಂಘನೆ ಅನ್ನೋದು ನಡೆಯುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ವಿಶ್ವಸಂಸ್ಥೆಯಿಂದ ನಿರ್ಧಾರವನ್ನ ಕೈಗೊಂಡಿರ್ತಾರೆ ಹಾಗಿದ್ರೆ ಇದರ ಥೀಮ್ 2022 ಥೀಮ್ ಏನಾಗಿರುತ್ತೆ ಸೊ ಈ ಒಂದು ದಿನ ಬೇರೆಲ್ಲ ದಿನಗಳಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕಾರಣ ಏನಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ದಿನವನ್ನ 2022 ಆಚರಣೆ ಮಾಡಲಾಗಿರುತ್ತೆ ಸೊ ಮುಂದಿನ ನಿಮ್ಮ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ನಾವು ಕಂಪಲ್ಸರಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಸೊ ಈ ಒಂದು ಥೀಮ್ ಅನ್ನ ಈ ಸತಿ ಫಿಕ್ಸ್ ಮಾಡಿರ್ತಕ್ಕಂಥ ಕಂಟ್ರಿ ಯಾವುದು ಅಂದ್ರೆ ಮೊರಾಕೋ ಇನ್ ಕೊಲಾಬರೇಷನ್ ವಿತ್ ಯುನೈಟೆಡ್ ನೇಷನ್ಸ್ ಆಫೀಸ್ ಸೊ ಇದರ ಪರವಾಗಿ ಒಂದು ಈವೆಂಟ್ಸ್ ನ ಕೂಡ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ಟು ಪ್ರಿವೆಂಟ್ ಜಿನೋಸೈಡ್ ಅಂದ್ರೆ ಜಿನೋಸೈಡ್ ನ ತಡೆಗಟ್ಟಲಿಕ್ಕೆ ಮೊರಾಕೋ ಮತ್ತು ವಿಶ್ವಸಂಸ್ಥೆಯ ವತಿಯಿಂದ ಕೆಲವೊಂದು ಈವೆಂಟ್ಸ್ ನ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಆ ಒಂದು ಕಾರಣದಿಂದ ಈ ವರ್ಷದ ಥೀಮ್ ಅನ್ನು ಕೂಡ ಅವರೇ ಡಿಸೈಡ್ ಮಾಡಿರ್ತಾರೆ ಆ ಥೀಮ್ ಏನು ಅಂದ್ರೆ ರೋಲ್ ಆಫ್ ಎಜುಕೇಶನ್ ಟು ಅಡ್ರೆಸ್ ದಿ ರೂಟ್ ಕಾಸ್ ಆಫ್ ಹೇಟ್ ಸ್ಪೀಚ್ ಅಂಡ್ ಅಡ್ವಾನ್ಸ್ ಇನ್ಕ್ಲೂಷನ್ ನಾನ್ ಡಿಸ್ಕ್ರಿಮಿನೇಷನ್ ಅಂಡ್ ಪೀಸ್ ಅಂತ ಇದು ಸ್ವಲ್ಪ ದೊಡ್ಡ ಥೀಮ್ ಇರುತ್ತೆ ದ್ವೇಷ ಭಾಷಣ ಮತ್ತು ಮುಂಗಡ ಸೇರ್ಪಡೆ ತಾರತಮ್ಯದ ಮೂಲ ಕಾರಣವನ್ನು ಪರಿಹರಿಸಲು ಶಿಕ್ಷಣದ ಪಾತ್ರ ಮತ್ತು ಶಾಂತಿ ಅಂತಕ್ಕಂಥ ಒಂದು ಥೀಮ್ನ ಆಧಾರದ ಮೇಲೆ ಈ ದಿನವನ್ನ ನಾವು ಆಚರಣೆ ಮಾಡಿರ್ತೇವೆ
So with this, we have come to the 9th article. ಇಲ್ಲಿ ವರ್ಲ್ಡ್ ಸಿಕಲ್ ಸೆಲ್ ಡೇ ವಿಶ್ವ ಸಿಕಲ್ ಸೆಲ್ ದಿನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸಿಕಲ್ ಸೆಲ್ ಅಂದ್ರೆ ಇದೊಂದು ರೆಡ್ ಬ್ಲಡ್ ಸೆಲ್ಸ್, ನಮ್ಮ ರಕ್ತದಲ್ಲಿರ್ತಕ್ಕಂತ ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ರೆಡ್ ಬ್ಲಡ್ ಸೆಲ್ಸ್ ಯೂಶುವಲಿ ಬೈ ಕಾನ್ಕೇವ್ ಶೇಪ್ ಅಲ್ಲಿ ಇರುತ್ತೆ, ಅಂದ್ರೆ ದ್ವಿ ನಿಮ್ನ ಆಕಾರದಲ್ಲಿರ್ತಕ್ಕಂಥ ಕೋಶಗಳಾಗಿರ್ತವೆ. ಸೊ ಈ ರೀತಿ ಇರ್ತಕ್ಕಂತಹ ಕೋಶ ಸಿಕಲ್ ಸೆಲ್ ಗೆ ಕನ್ವರ್ಟ್ ಆಗುತ್ತೆ, ಅಂದ್ರೆ ನಾವು ಕುಡುಗೋಲು ಅಂತ ನಾವೇನ್ ಕರಿತೀವಿ ಆ ಒಂದು ಶೇಪ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಆ ರೀತಿ ಕನ್ವರ್ಟ್ ಆದಾಗ ಈ ಆರ್ ಬಿ ಸಿ ತನ್ನ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಏನಿರುತ್ತೆ ಅದು ಡ್ರಾಸ್ಟಿಕ್ ಆಗಿ ಡಿಕ್ರೀಸ್ ಆಗಿರುತ್ತೆ. ಸೊ ಈ ಒಂದು ಕಾಲೆಯನ್ನ ನಾವು ಸಿಕಲ್ ಸೆಲ್ ಡೇ ಅಂತ ಕರಿತೀವಿ. ಸೊ ಈ ಒಂದು ದಿನದ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಜೂನ್ 19ನೇ ತಾರೀಕು ವರ್ಲ್ಡ್ ಸಿಕಲ್ ಡೇನ ಸೆಲೆಬ್ರೇಟ್ ಅಥವಾ ಅಬ್ಸರ್ವ್ ಮಾಡಲಾಗುತ್ತೆ. ಸೊ 19th ಆಫ್ ಎವ್ರಿ ಇಯರ್, ಸೊ 19ರಂದು, ಜೂನ್ 19ರಂದು ಈ ದಿನವನ್ನ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಈ ಕಾಯಿಲೆ ಬಂದಾಗ ಆರ್ ಬಿ ಸಿ ಅಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಅಂತ ನಾವೇನ್ ಕರಿತೀವಿ, ಸೊ ಇದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದೊಂದು ಜೆನೆಟಿಕ್ ಡಿಸಾರ್ಡರ್ ಆಗಿರುತ್ತೆ. ಜೆನೆಟಿಕ್ ಅಂದ್ರೆ ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ವಂಶಸ್ಥರಿಂದ ಬೇರೆ ಏನೋ ಕಂಟಿನ್ಯೂಸ್ ಆಗಿ ಅದು ವಂಶ ಪರಂಪರೆಯಾಗಿ ಬರ್ತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನು ನಾವು ಸಿಕಲ್ ಸೆಲ್ ಅನಿಮಿಯಾ ಅಂತ ಕರಿತೇವೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ 2009ರಲ್ಲಿ ಆಚರಣೆ ಮಾಡಲಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಂದ್ರೆ ಶೈನ್ ದ ಲೈಟ್ ಅಥವಾ ಬೆಳಕನ್ನು ಬೆಳಗಿಸಿ ಅನ್ನೋ ಒಂದು ಥೀಮ್ನ ಆಧಾರದ ಮೇಲೆ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್, ಚೇರ್ ಪರ್ಸನ್ ಆಫ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಭಾರತ ದೇಶದ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿರುತ್ತೆ, ಸೊ ಇದಕ್ಕೆ ಏನೋ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಅಧ್ಯಕ್ಷರು ಯಾರು ಅಂದ್ರೆ ರಂಜನಾ ಪ್ರಕಾಶ್ ದೇಸಾಯಿ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ರಂಜನಾ ಪ್ರಕಾಶ್ ದೇಸಾಯಿ ಅನ್ನೋರು ಈ ಮುಂಚೆ ಇದ್ದಂತಹ ಸಿ ಕೆ ಪ್ರಸಾದ್ ಅನ್ನೋರ್ನ ರೀಪ್ಲೇಸ್ ಮಾಡ್ತಕ್ಕಂತ ಒಂದು ಪ್ಲೇಸ್ ಅನ್ನ ಇವರು ಪಡೆದುಕೊಂಡಿರ್ತಾರೆ. ಶಿ ಬಿಕಮ್ಸ್ ದಿ ಫಸ್ಟ್ ವುಮೆನ್ ಚೇರ್ಪರ್ಸನ್ ಆಫ್ ದಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಆಯ್ಕೆ ಆಗಿರ್ತಕ್ಕಂಥ ಮೊದಲ ಮಹಿಳಾ ಅಧ್ಯಕ್ಷರು ಇವರಾಗಿರ್ತಾರೆ. ಅದಾದ್ಮೇಲೆ ಇವರು ಇತ್ತೀಚೆಗೆ ಈ ಡಿಲಿಮಿಟೇಷನ್ ಕಮಿಷನ್ ಅಂತ ಕರಿತೀವಿ, ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಡಿಲಿಮಿಟೇಷನ್ ಆಯೋಗ ಅಂತ ಏನ್ ಕರಿತೀವಿ, ಸೊ ಇದರ ಮುಖ್ಯಸ್ಥರು ಕೂಡ ಆಗಿದ್ರು. ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿರುತ್ತೆ, ದಿಸ್ ಇಸ್ ದ ಸ್ಟ್ಯಾಟ್ಯುಟರಿ ರೆಗ್ಯುಲೇಟರಿ ವಾಚ್ ಡಾಗ್ ಆಫ್ ದಿ ಪ್ರೆಸ್, ಫೌಂಡೆಡ್ ಇನ್ 1966 1966ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂತ ಈ ಪತ್ರಿಕಾ ಶಾಸನ ಭದ್ರ ನಿಯಂತ್ರಕ ವಾಚ್ ಡಾಗ್ ಆಗಿರುತ್ತೆ. ಅಂದ್ರೆ ನಮ್ಮ ಒಂದು ಮೀಡಿಯಾ ಏನಿರುತ್ತೆ, ಸೊ ಅದನ್ನ ಮಾನಿಟರ್ ಮಾಡ್ತಕ್ಕಂತ ಒಂದು ಸಂಸ್ಥೆಯನ್ನ ನಾವು PCI ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಬಾಲಿಕಾ ಪಂಚಾಯತ್ ಅಥವಾ ಬಾಲಕಿಯರ ಪಂಚಾಯತ್ ಅಂತ ಕರಿತೀವಿ. ಸೊ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಏನಾದ್ರೂ ಎಸ್ಸೆ ಕೇಳಿದಾಗ ಕಂಪಲ್ಸರಿ ಇದನ್ನ ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ಇಂಡಿಯಾಸ್ ಫಸ್ಟ್ ಎವರ್ ಗರ್ಲ್ ಬಾಲಿಕಾ ಪಂಚಾಯತ್. ಸೊ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಬಾಲಿಕಾ ಪಂಚಾಯತ್ ಅನ್ನ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ನಡೆಸಿರ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಇನಿಷಿಯೇಟಿವ್ ಆಫ್ ದಿ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫ್ ಗುಜರಾತ್ ಗವರ್ನಮೆಂಟ್. ಅಂದ್ರೆ ಈ ಗುಜರಾತ್ ಗವರ್ನಮೆಂಟ್ ನ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ವಿಶಿಷ್ಟ ಉಪಕ್ರಮವಾಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಆ ವುಮೆನ್ ಬಗ್ಗೆ, ಆ ಮಹಿಳೆಯರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ನ ತುಂಬಲಿಕ್ಕೆ ಮತ್ತೆ ಆ ಜೆಂಡರ್ ಈಕ್ವಾಲಿಟಿ ಅನ್ನೋದನ್ನ ಎಂಫಸೈಸ್ ಮಾಡ್ಲಿಕ್ಕೆ ಮಾಡ್ತಾ ಇರತಕ್ಕಂತ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ದಿಸ್ ಇಸ್ ಡನ್ ಅಂಡರ್ ಬೇಟಿ ಬಚಾವೋ ಬೇಟಿ ಪಡಾವೋ ಕ್ಯಾಂಪೇನ್ ಏನಿದೆ ಅದರ ಅಡಿಯಲ್ಲಿ ಮಾಡ್ತಾ ಇರತಕ್ಕಂತ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಟು ಪ್ರಮೋಟ್ ದಿ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಫ್ ದಿ ಗರ್ಲ್ ಚೈಲ್ಡ್ ಅಂಡ್ ಟು ರಿಮೂವ್ ದಿ ಇವಿಲ್ ಪ್ರಾಕ್ಟೀಸಸ್ ಫ್ರಮ್ ದಿ ಸೊಸೈಟಿ ಸಚ್ ಆಸ್ ಚೈಲ್ಡ್ ಮ್ಯಾರೇಜ್ ಡೌರಿ ಸಿಸ್ಟಮ್. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಬಾಲ್ಯ ವಿವಾಹ ಪದ್ಧತಿ ಮತ್ತೆ ವರದಕ್ಷಿಣೆ ಪದ್ಧತಿಯನ್ನ ತೊಡೆದು ಹಾಕಿ ಮಹಿಳೆಯರ ಬೆಳವಣಿಗೆಯನ್ನ ಅಂದ್ರೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅವರ ಬೆಳವಣಿಗೆಯನ್ನ ಉತ್ತೇಜನ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಇವತ್ತಿನ ಇನ್ಕ್ವೆಸ್ಟ್ ಕ್ವೆಶನ್ಸ್ ನೋಡೋದಾದ್ರೆ, ಸೊ ದೀಸ್ ಆರ್ ದಿ ಕ್ವೆಶನ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 190. ಸೊ ನೀವು ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರ ಮಾಡಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಇನ್ಕ್ವೆಸ್ಟ್ ಕ್ವೆಶನ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಬಿ ಸೇಫ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.